ನಮ್ಮ ಗಮನವನ್ನ ಬೇರೆಡೆ ಸೆಳೆದು ನಗದು ಚಿನ್ನ ದೋಚಿ ಪರಾರಿಯಾಗಿರುವ ಘಟನೆಗಳು ಅದೆಷ್ಟು. ಕದ್ದ ಕಳ್ಳ ಒಂದಲ್ಲ ಒಂದಿನ ಸಿಗಲೇಬೇಕು ಅನ್ನೋ ಹಾಗೆ ಫೆಬ್ರವರಿ 8 ಹುಣಸೂರು ರಸ್ತೆಯಲ್ಲಿರೋ ಹಿನಕಲ್ನ ಮಾಂಡೋವಿ ಮೋಟಾರ್ಸ್ನ ಟ್ರೂ ವ್ಯಾಲ್ಯೂ ವಿಭಾಗದ ಸಹಾಯಕ ಲೆಕ್ಕಾಧಿಕಾರಿ ಕಾರ್ತಿಕ್ ಎಂಬುವರ ಗಮನ ಬೇರೆಡೆ ಸೆಳೆದು ಅವರಿಂದ 1.26 ಲಕ್ಷ ರೂಪಾಯಿ ಹಣ ವಂಚಿಸಿದ ಇಬ್ಬರನ್ನ ಬಂಧಿಸುವಲ್ಲಿ ವಿಜಯನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ವಂಚಿತರನ್ನ ಇರಾನ್ನ ಸಯೀದ್ ರೋಸ್ತಾಮಿ ಹಾಗೂ ಸೇಬರ್ ಹೊಸೈನ್ ಅಂತ ಗುರುತಿಸಲಾಗಿದೆ. ವಂಚಕರಿಬ್ಬರು 2,000 ಮುಖಬೆಲೆಯ ನೋಟು ಬೇಕಾಗಿದೆ ಎಂದು ಕೇಳಿದ್ದು ನೋಟು ಮುದ್ರಣವಾದ ಇಸ್ವಿಯನ್ನ ಕಾರ್ತಿಕ್ ನೋಡುತ್ತಿದ್ದಾಗ ಅವರ ಗಮನವನ್ನ ಬೇರೆಡೆಗೆ ಸೆಳೆದು 2,000 ಮುಖಬೆಲೆಯ ಒಟ್ಟು 63 ನೋಟುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿತ್ತು. ಈ ಇಬ್ಬರು ವ್ಯಕ್ತಿಗಳು ವಂಚಿಸಿದ್ದಾರೆ ಎಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರು ಮಾಹಿತಿ ಆಧರಿಸಿ ಕಾರ್ಯಾಚರಣೆಗಿಳಿದ ಪೊಲೀಸರು ಇಬ್ಬರು ವಂಚಕರನ್ನ ಬಂಧಿಸುವಲ್ಲಿ ಇದೀಗ ಯಶಸ್ವಿಯಾಗಿದ್ದಾರೆ.